ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಹುಣಸೆ ಹಣ್ಣಿನ ಚಿತ್ರಾನ್ನ ಬೆಳಗಿನ ನಾಶ ಒಂದ ತರ ನಾಷ್ಟ ತಿಂದು ತಿಂದು ಬೇಜಾರಾದಾಗ ಇದನ್ನ ಮಾಡ್ಕೊಂಡ್ರೆ ಅಗದಿ ಟೇಸ್ಟಿ ಆಗಿರ್ತತ್ರಿ ಈ ಹುಳಿ ಹುಳಿ ಖಾರ್ ಖಾರವಾಗಿರುವಂತಹ ಹುಣಸೆ ಹಣ್ಣಿನ ಚಿತ್ರಾನ್ನ ಹೆಂಗ್ ಮಾಡೋದು ಅಂತ ನೋಡೋನು ಬರ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತರಿ ಈ ಹುಣಸೆ ಹಣ್ಣಿನ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕಾಗ್ತತಿ ನೋಡ್ರಿಗ ಎಣ್ಣೆ ಚೆಂದ ಕಾದ್ಮೇಲೆ ಒಂದು ಅರ್ಧ ಕಪ್ ಅಷ್ಟು ಶೇಂಗಾನ್ನ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು ರೀ ಒಗ್ಗರಣೆ ಒಳಗೆ ಶೇಂಗಾನ ಸೇರಿಸ್ಕೊಂಡ್ರೆ ಅಷ್ಟು ಚೆಂದ ಫ್ರೈ ಆಗೋಂಗಿಲ್ಲ ಹಸಿ ಹಸಿ ಉಳಿದ್ಬಿಡ್ತಾವು ತಿನ್ನೋವಾಗ ಬಾಯಿ ಒಳಗೆ ಕ್ರಿಸ್ಪಿ ಅನ್ಸೋಂಗಿಲ್ಲ ಸೊ ಹಾಗಾಗಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು ರೀ ಶೇಂಗಾದ ಕಲರ್ ಲೈಟಾಗಿ ಚೇಂಜ್ ಆಗೈತಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರೋ ಶೇಂಗಾನ ಒಂದು ಪ್ಲೇಟ್ಗೆ ತೆಗ್ಯತತ್ರಿ ಈಗ ಅದ ಎಣ್ಣೆಗೆ ಒಂದು ಚಮಚದಷ್ಟು ಸಾಸಿವೆ ಸೇರಿಸ್ಕೋಬೇಕು ರೀ ಸಾಸ್ವಿ ಚೆಂದಾಗೆ ಚಿಟಪಟ ಅಂದಮೇಲೆ ಒಂದು ಚಮಚಾದಷ್ಟು ಉದ್ದಿನಬೇಳೆ ಸೇರಿಸ್ಕೋಬೇಕು ಒಂದು ಚಮಚಾದಷ್ಟು ಕಡಲಿಬೇಳೆ ಸೇರಿಸ್ಕೋಬೇಕು ರೀ ಉದ್ದಿನಬೇಳೆ ಕಡಲಿಬೇಳೆ ಎರಡೂ ಕಲರ್ ಚೇಂಜ್ ಆದಮೇಲೆ ಒಂದು ಹದಿನೈದು ಹೆಸಳಷ್ಟು ಬೆಳ್ಳುಳ್ಳಿನ ಅರ್ಧಂಬರ್ಧ ಕುಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡತ್ತಿ ಹಂಗೆ ಒಂದು ಐದು ಹೆಸಳಷ್ಟು ಕರಿಬೇವನ್ನ ಸೇರಿಸ್ಕೊಳತ್ರಿ ಕರಿಬೇವು ಜಾಸ್ತಿ ಬೇಕು ರೀ ಇದಕ್ಕೆ ಹಂಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರ್ಕೊಂಡು ಸೇರಿಸ್ಕೋಬೇಕು ರೀ ಮೂರು ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡತ್ತಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ರೀ ಈಗ ಲೈಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡೂ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ತಳ್ಳ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡ್ ರೀ ಹಾಗೆ ಸ್ವಲ್ಪ ಅರಿಶಿನ ರೀ ಈಗ ಉಳ್ಳಾಗಡ್ಡಿನ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಮಾಡ್ಕೋಬೇಡ್ರಿ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ಒಂದು ಕಪ್ಪಷ್ಟು ಹುಣಸೆ ರಸ ಸೇರಿಸ್ಕೊಳತ್ತೈತಿ ಹುಣಸೆ ಹಣ್ಣಿನ ಚಿತ್ರಾನ್ನ ಆದಮೇಲೆ ಹುಣಸೆ ಹಣ್ಣು ಬೇಕೇ ಬೇಕಲ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಹುಣಸೆ ಹಣ್ಣಿನ ರಸಾನ ಒಂದು ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೋಬೇಕ್ರಿ ರಸ ಎಲ್ಲ ಕುದ್ದು ಗಟ್ಟಿ ಆಗ್ಬೇಕ್ರಿ ಅಲ್ಲಿವರೆಗೂ ಚೆಂದಾಗೆ ಕುದಿಸ್ಕೋಬೇಕು ನೋಡ್ರಿ ಈಗ ರಸ ಎಲ್ಲ ಕುದ್ದು ಗೊಜ್ಜು ಥರ ಆಗೈತಿ ಆದಷ್ಟು ತಳ ದಪ್ಪ ಇರೋ ತಗೋರಿ ಇಲ್ಲ ಅಂದ್ರೆ ರಸ ಎಲ್ಲ ತಳ ಹಿಡ್ದು ಬಿಡ್ತತಿ ಸೊ ಈಗ ಇಷ್ಟಾದ್ರೆ ಸಾಕು ಪರ್ಫೆಕ್ಟ್ ಆಗೈತಿ ಚಿತ್ರಾನ್ನ ಮಾಡೋಕೆ ಒಗ್ಗರಣೆ ಫುಲ್ ರೆಡಿ ಆಗೈತೆ ನೋಡ್ರಿ ಈಗ ಈಗ ಒಗ್ಗರಣೆಗೆ ಆಲ್ರೆಡಿ ಮಾಡಿ ಇಟ್ಕೊಂಡಿರುವಂಥ ಉದ್ರಾದ ಅನ್ನ ಸೇರಿಸ್ಕೊಳತ್ತೈತಿ ಮಕ್ಳು ಲಂಚ್ ಬಾಕ್ಸಿಗೆ ಕೊಟ್ಟು ಕಳ್ಸಿರಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಹುಳಿ ಹುಳಿ ರೀ ಹಾಗಾಗಿ ಈಗ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಸೇರಿಸ್ಕೊಳತ್ತೈತಿ ರೀ ಒಗ್ಗರಣೆ ಒಳಗೆ ಅನ್ನನ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಥರ ಇಡ್ಲಿ ದೋಸೆ ಒಗ್ಗರಣೆಯನ್ನು ಈ ಥರ ತಿಂದು ತಿಂದು ಬ್ಯಾಸ್ರಾಗಿ ಆಗಿರ್ತೈತಿ ಅಂಥ ಟೈಮ್ನಾಗ ಈ ಹುಳಿ ಹುಳಿ ಖಾರ ಖಾರವಾಗಿರುವಂಥ ಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿರಿ ಅಗದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ನೋಡ್ರಿ ಈಗ ಎಲ್ಲ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದ್ರೆ ಪರ್ಫೆಕ್ಟಾಗಿರುವಂಥ ಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ